ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ವ್ಯಕ್ತಿಯೊಬ್ಬರಿಗೆ ಚಾಕು ಇರಿದಿರುವ ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ನಡೆದಿದೆ. ಗಣೇಶ ಮೆರವಣಿಗೆಯ ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡುತ್ತಿದ್ದ ಅಬ್ರಹಾಂ ಎನ್ನುವವರ ಹೊಟ್ಟೆ ಹಾಗೂ ಕೈಭಾಗಕ್ಕೆ ಚಾಕುವಿನಿಂದ ಇರಿದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಕೂಡಲೇ ಅಬ್ರಹಾಂನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆ ಚಾಕು ಇರಿದಿರುವ ಅನುಮಾನವಿದೆ. ಸ್ಥಳಕ್ಕೆ ಡಿಸಿಪಿ ರವೀಶ್, ಕಮಿಷನರ್ ಶಶಿಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಮಂಟೂರು ರೋಡಲ್ಲಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ನು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೊ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಸೇರಿದಂತೆ ವಿಭಾಗದ ಸಾರ್ವಜನಿಕರು ಮಾತಾಡ್ಸಿದ್ದೀನಿ. ಅದರಲ್ಲಿ ಏನಾಗಿದೆ, ಅಬ್ರಹಾಂ ಪರಮಾಳ್ ಅನ್ನೋಂಥ ಒಬ್ಬ ಹುಡುಗ ಮತ್ತು ವೆಂಕಟೇಶ್ ರೆಡ್ಡಿ ಅಂತ ಇಬ್ಬರು ಪರಿಚಯಸ್ಥರು, ಅವರು ಅವರ ಮನೆ ಸುತ್ತಮುತ್ತದ ಏರಿಯಾದಲ್ಲಿ ಒಬ್ರಿಗೊಬ್ಬರು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಮಾಡ್ಕೊಂಡ ತಕ್ಷಣ ಅವನು ಅಬ್ರಹಾಂ ಪೆರುಮಾಳ್ ಅನ್ನೋನಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವ್ನು ಮನೆಗೆ ಹೋಗಿದ್ದಾನೆ, ಮನೆಯಲ್ಲಿ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಂತರ ಅವ್ರ ಕುಟುಂಬ ಸದಸ್ಯರು ಆಸ್ಪತ್ರೆ ಕರ್ಕೊಂಡೋಗಿ ಹೆಂಗಾದ್ರೂ ಆಗಲಿ ನಾಳೆ ದಿವಸ ಕೇಸ್ ಗೀಸ್ ಆದರೆ ಅಂತಂದು ಹೇಳಿದ್ರ ಹಿನ್ನೆಲೆಯಲ್ಲಿ ಕೆ ಎಮ್ ಸಿ ಕರ್ಕೊಂಡೋಗ್ಬಿಟ್ಟು ಫಸ್ಟ್ ಏಡ್ ಕೊಡಿಸ್ಕೊಂಡು ಅವನ್ನ ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ. ಅದು ಬಿಟ್ಟರೆ ಇದು ಗಣೇಶ ಹಬ್ಬದ ಪ್ರೊಸೆಷನ್ ರಿಲೇಟೆಡು ಅಥವಾ ಡಿ ಜೆ ಸಂಬಂಧ ಅಥವಾ ಪ್ರೊಸೆಷನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎರಡು ಕಮ್ಯುನಿಟಿಗಳ ನಡುವೆ ಆ ಥರದ್ದು ಯಾವುದೂ ಆಗಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮಗಳ ತಾಯಿಯನ್ನ ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ನಡೆದಿದೆ. ಸ್ನೇಹಿತನ ಜೊತೆಗೂಡಿ ಪವಿತ್ರ ಅನ್ನುವಾಕೆ 46 ವರ್ಷದವರು ಜಯಲಕ್ಷ್ಮಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಮೃತದೇಹವನ್ನ ಕೋರ್ಮಂಗಲ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಾಯಿ ಮನೆಯಲ್ಲಿ ಇಲ್ಲದೆ ಇದ್ದಾಗ ಸ್ನೇಹಿತನನ್ನ ಪವಿತ್ರ ಮನೆಗೆ ಕರೆಸಿಕೊಂಡಿದ್ಲಂತೆ. ತಾಯಿ ಮನೆಗೆ ಬಂದಾಗ ಇಬ್ಬರ ವಿಚಾರ ಬಯಲಾಗಿದೆ. ಈ ವೇಳೆ ತಾಯಿ ಮಗಳ ನಡುವೆ ಜಗಳ ನಡೆದಿದೆ. ಇದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಈ ಸಂಬಂಧ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ನವನೀಶ್ ಹಗೆನೆ ಪವಿತ್ರಾಳನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ, ಘಟನೆ ಸಂಬಂಧ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಆರಂಭದಲ್ಲಿ ಕೊಲೆಯಾಗಿರೋ ಶಂಕೆ ಇತ್ತು, ನಂತರ ಪೋಸ್ಟ್ಮಾರ್ಟಮ್ ಮೂಲಕ ಕೊಲೆ ಆಗಿರೋದು ಕನ್ಫರ್ಮ್ ಆಗಿದೆ. ಮಗಳು ಅನುಮಾನಾಸ್ಪದವಾದ ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದೇವೆ ಅಂತ ಹೇಳಿದರು. ದಿಸ್ ಈಸ್ ಲೇಡಿ, ಹೆಸರು ಜಯಲಕ್ಷ್ಮಿ, 46 ಇಯರ್ಸ್. ಇದಕ್ಕೆ ಸಂಬಂಧ ಇಬ್ಬರಿಗೆ ಡಿಟೈನ್ ಮಾಡಿದ್ದೀವಿ, ಒಂದು ಲೇಡೀಸ್ ಮತ್ತು ಒಂದು ಜೆಂಟ್ಸ್ನ, ಮತ್ತು ತನಿಖೆ ಮುಂದುವರಿಸ್ತಾ ಇದ್ದೀವಿ. ಫಸ್ಟ್ ಯು ಡಿ ಆರ್ ರಿಜಿಸ್ಟರ್ ಆಗಿತ್ತು, ಅಲ್ಲಿ ಶಂಕೆ ಇತ್ತು, ಬೇರೆ ಥರ ಏನೋ ಆಗಿದೆ ನಡೆದಿದೆ ಅಂದ್ಕೊಂಡು, ಆಮೇಲೆ ಪೋಸ್ಟ್ಮಾರ್ಟಮ್ ರಿಪೋರ್ಟಿಂದ ಇವತ್ತು ಗೊತ್ತಾಯಿತು. ಕಿ ಇಟ್ ವಾಸ್ ಅ ಮೈಸೂರು ಮುಡಾ ಹಗರಣ ವಿಚಾರ ಭಾರಿ ಸದ್ದು ಮಾಡ್ತಿರುವಾಗಲೇ ವರ್ಗಾವಣೆ ಹೈಡ್ರಾಮಾ ಮುಂದುವರೆದಿದೆ. ಮುಡಾ ಮುಖ್ಯ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ವರ್ಗಾವಣೆ ಅಮಾನತು ಪ್ರಸಂಗದ ಬೆನ್ನಲ್ಲೇ ಮುಡಾ ವಿಶೇಷ ಭೂಸ್ವಾಧೀನಾಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದೆ. ಭೂಸ್ವಾಧೀನಾಧಿಕಾರಿಯಾಗಿದ್ದ ಮಂಜುನಾಥ್ ಆರ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ವಿಧಾನಸಭೆಯಲ್ಲಿ ನಿನ್ನೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ಮಾಡಿದರು. ಸಭೆ ಬಳಿಕ ಮಾತನಾಡಿದ ಪರಮೇಶ್ವರ್, ಕೆಲವೊಂದು ಕೇಸ್ಗಳು ತನಿಖೆಯ ಹಂತದಲ್ಲಿವೆ, ಅವುಗಳ ರಿವ್ಯೂ ಮಾಡೋಕೆ ಸಭೆ ನಡೆಸಿದ್ವಿ ಅಂತ ಹೇಳಿದರು. ಕೇಸ್ಗಳು ತನಿಖೆಯ ಹಂತದಲ್ಲಿದ್ದಾವೆ, ಅವುಗಳನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡೋದಕ್ಕೆ ಮತ್ತು ಸ್ಪೀಡಪ್ ಮಾಡೋದಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡೋದಕ್ಕೆ ನಮಗೆ ಈ ಸಮಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇನ್ನು ಬಿಜೆಪಿ ಅವಧಿಯ ಹಗರಣಗಳ ತನಿಖೆಯ ವಿಚಾರವಾಗಿಯೂ ಮಾತನಾಡಿದ ಪರಮೇಶ್ವರ್, 3-4 ಕೇಸ್ ತನಿಖೆಗೆ ಕೊಡುವ ನಿರ್ಧಾರವನ್ನ ಮಾಡಿದ್ದೇವೆ. ಬಿಜೆಪಿ ಕಾಲದ್ದು, ಮೈತ್ರಿ ಸರ್ಕಾರದ ಕೇಸ್, ಎಲ್ಲವನ್ನ ತನಿಖೆ ಮಾಡಬೇಕಾಗಿದೆ. ನಾವೇನು ದ್ವೇಷದ ರಾಜಕಾರಣ ಮಾಡ್ತಿಲ್ಲ, ತನಿಖೆ ಮಾಡಿ ಎಲ್ಲವನ್ನು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತೀವಿ ಅಂತ ಪರಮ್ ಹೇಳಿದರು. ಸರ್, ಅಂತಿಮವಾಗಿ ಏನಾಗ್ತದೆ ಅದು ನೋಡೋಣ, ಇಲ್ಲಿ ಹಿಡಿತೀವೋ ಹೆಗಣ ಹಿಡಿತೀವೋ ಅದೆಲ್ಲ ಆಮೇಲೆ ನೋಡೋಣಂತೆ. ಹಾಗೇನಿಲ್ಲ, ನಮಗೆ ಸುಮಾರು ವರ್ಷಗಳದ್ದು ಇದೆ. ನಾನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಟವರ್ ಆತಂಕ ಸೃಷ್ಟಿಸಿದೆ. ಕಳೆದ ಹಲವು ವರ್ಷಗಳಿಂದ ಈ ಟವರ್ ಇದ್ದು ರಾತ್ರಿಯಾದರೆ ದೊಡ್ಡದಾಗಿ ಶಬ್ದ ಬರ್ತದೆ. ಇದರಿಂದಾಗಿ ಸ್ಥಳೀಯರು, ನಮಗೆ ನಿದ್ರೆ ಬರ್ತಿಲ್ಲ, ಜೊತೆಗೆ ರಾತ್ರಿ ಎಲ್ಲವೂ ಶಬ್ದ ಬರೋ ಕಾರಣದಿಂದಾಗಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಈ ಕೂಡಲೇ ಟವರ್ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ.
ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ರ 127 ದಿನಗಳ ಜೈಲುವಾಸ ಅಂತ್ಯವಾಗಿದೆ. ದೆಹಲಿ ಅಬಕಾರಿ ನೀತಿ ಅವ್ಯವಹಾರ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನು ಸಿಬಿಐ ಬಂಧಿಸಿತ್ತು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಹಾಗೂ ಉಜ್ವಲ್ ಭುಯಾನ್ ಅವರ ನೇತೃತ್ವದ ಪೀಠ ಕೇಜ್ರಿವಾಲ್ ಅವರಿಗೆ ಜಾಮೀನು ಮಂಜೂರು ಮಾಡಿತು. ಇನ್ನು ತಿಹಾರ್ ಜೈಲಿನಿಂದ ನಿನ್ನೆ ಸಂಜೆ ಸುಮಾರಿಗೆ ಕೇಜ್ರಿವಾಲ್ ರಿಲೀಸ್ ಆಗಿದ್ದಾರೆ. ಇನ್ನು ಜೈಲಿನ ಆವರಣದಿಂದ ಮೆರವಣಿಗೆಯಲ್ಲಿ ಆಪ್ ಕಾರ್ಯಕರ್ತರು ಕೇಜ್ರಿವಾಲ್ ಅವರನ್ನು ಕರೆದೊಯ್ದರು. ಪೇಟೆಯಲ್ಲಿ ಗೋಲ್ಡ್ ವಿನ್ನರ್ ಗೋಲ್ಡನ್ ಶೆಫ್ ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇವತ್ತು ಮತ್ತು ನಾಳೆ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದೆ. ಮಕ್ಕಳಿಗಾಗಿ ರಂಗೋಲಿ ಪೇಂಟಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ವೀಕೆಂಡ್ ಎಂಜಾಯ್ ಮಾಡುವುದಕ್ಕೆ ಉತ್ತಮ ಅವಕಾಶ ಇದಾಗಿದ್ದು ಹೊಸಪೇಟೆಯ ಜನ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಉದ್ಯಮಿಗಳೊಂದಿಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಡೆಸಿದ ಸಂವಾದ ಭಾರೀ ಚರ್ಚೆಗೀಡಾಗಿದೆ. ಸಭೆಯಲ್ಲಿ ಜಿಎಸ್ಟಿ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅನ್ನಪೂರ್ಣ ಗ್ರೂಪ್ ಆಫ್ ಹೋಟೆಲ್ಗಳ ಮಾಲೀಕ ಶ್ರೀನಿವಾಸನ್ ಅವರ ಬಳಿ ಕ್ಷಮೆ ಕೇಳಿಸಿದ್ದಾರೆ ಎನ್ನಲಾಗಿತ್ತು. ವಿಡಿಯೋ ಉಲ್ಲೇಖಿಸಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ, ಅದು ಕೋವಿಡ್ ಸಮಯದಲ್ಲಿ ನೀಡಿದ ಸಹಕಾರಕ್ಕಾಗಿ ಕೃತಜ್ಞತೆ ಸಲ್ಲಿಸಿರುವ ವಿಡಿಯೋ ಅಂತ ಹೇಳಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಹೊಸ ಹೆಸರು ನಾಮಕರಣ ಮಾಡಲಾಗಿದೆ. ಪೋರ್ಟ್ ಬ್ಲೇರ್ಗೆ ಬದಲಾಗಿ ಶ್ರೀ ವಿಜಯಪುರಂ ಅಂತ ಮರು ನಾಮಕರಣ ಮಾಡಲಾಗಿದೆ. ಪೋರ್ಟ್ ಬ್ಲೇರ್ ಹೆಸರು ವಸಾಹತು ಶಾಹಿ ಪರಂಪರೆ ಹೊಂದಿದ್ದು, ಶ್ರೀ ವಿಜಯಪುರಂ ಅನ್ನುವ ಹೊಸ ಹೆಸರು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಧಿಸಿದ ವಿಜಯವನ್ನ ಸಂಕೇತ ಮಾಡುವುದು ಅಂತ ಗೃಹ ಇಲಾಖೆ ಹೇಳಿದೆ. ಭಾರೀ ಮಳೆಗೆ ರಾಷ್ಟ್ರ ರಾಜಧಾನಿ ನವದೆಹಲಿ ತತ್ತರಿಸಿ ಹೋಗಿದೆ. ನಿನ್ನೆ ಸಂಜೆ ವೇಳೆ ಭಾರೀ ಮಳೆಗೆ ಸುರಿದೋ ಕಾರಣದಿಂದಾಗಿ ರಸ್ತೆಗಳೆಲ್ಲ ನದಿಗಳಾಗಿ ಪರಿವರ್ತನೆಯಾಗಿವೆ. ಹೀಗಾಗಿ ಕಚೇರಿಗಳನ್ನು ಮುಗಿಸಿ ಮನೆಗಳತ್ತ ತೆರಳುತ್ತಿದ್ದ ಜನ ಮಂಡಿಯುದ್ದದ ನೀರಿನಲ್ಲಿ ಪರದಾಡಿದರು. ಇನ್ನು ಇದೇ ವೇಳೆ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಜಮ್ಮು ಕಾಶ್ಮೀರ ವಿಧಾನಸಭೆ ರಂಗು ದಿನೇ ದಿನೇ ಜೋರಾಗ್ತಾ ಇದೆ. ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಇವತ್ತು ಪ್ರಧಾನಿ ಮೋದಿ ಕಣಿವೆ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೋಡಾದಲ್ಲಿ ನಡೆಯಲಿರುವ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿ ಕುಟುಂಬ ಮುಂಬೈನ ಸುಪ್ರಸಿದ್ಧ ಲಾಲ್ಬಾಗ್ಜಾ ರಾಜ ಗಣಪನ ದರ್ಶನ ಮಾಡಿದೆ. ನೂತನ ದಂಪತಿ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಗಣೇಶನ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಸೆಪ್ಟೆಂಬರ್ 19ರಿಂದ ಆರಂಭ ಆಗಲಿದೆ. ಭಾರತ ತಂಡಕ್ಕೆ ಕೆಎಲ್ ರಾಹುಲ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಭ್ ಪಂತ್ ಅವರನ್ನ ಮೊದಲ ಟೆಸ್ಟ್ಗೆ ಸೇರಿಸಿಕೊಳ್ಳಲಾಗಿದೆ. ಚೆನ್ನೈನಲ್ಲಿ ಸೆಪ್ಟೆಂಬರ್ 19ರಿಂದ ಮೊದಲ ಟೆಸ್ಟ್ ಮ್ಯಾಚ್ ನಡೆಯಲಿದ್ದು, ಸದ್ಯ ಕೋಚ್ ಆದ ಬಳಿಕ ಗಂಭೀರ್ಗೆ ಮೊದಲ ಟೆಸ್ಟ್ ಸವಾಲು. ಚೆನ್ನೈನಲ್ಲಿ ಟೀಂ ಇಂಡಿಯಾ ಆಟಗಾರರು ನೆಟ್ಟಲ್ಲಿ ಬೆವರಳಿಸುತ್ತಿದ್ದಾರೆ. ಇನ್ನು 5 ದಿನಗಳ ಕಾಲ ಟೀಂ ಇಂಡಿಯಾ ಆಟಗಾರರು ಅಭ್ಯಾಸ ಮಾಡಲಿದ್ದಾರೆ. ಎರಡನೇ ಟೆಸ್ಟ್ ಪಂದ್ಯ ಸೆಪ್ಟೆಂಬರ್ 27ರಿಂದ ಕಾನ್ಪುರದಲ್ಲಿ ನಡೆಯಲಿದೆ. ಹೀರೋ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಭಾರತ ತಂಡ ಇವತ್ತು ಸಾಂಪ್ರದಾಯಿಕ ಎದುರಾಳಿ ಪಾಕ್ ವಿರುದ್ಧ ಸೆಣಸಾಡಲಿದೆ. ಇವರಿಗೆ ಆಡಿದ 4 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದಿರುವ ಟೀಂ ಇಂಡಿಯಾ ಪಾಕ್ ವಿರುದ್ಧ ಗೆಲ್ಲುವ ತವಕದಲ್ಲಿದೆ. ಲೀಗ್ ಹಂತದ ಕೊನೆ ಪಂದ್ಯ ಇದಾಗಿದ್ದು, ಪಾಕ್ ವಿರುದ್ಧ ಗೆಲುವಿಗೆ ಭಾರತ ರಣತಂತ್ರ ರೂಪಿಸಿದೆ. ಈಗಾಗಲೇ 12 ಅಂಕಗಳೊಂದಿಗೆ ಅಗ್ರಸ್ಥಾನ ಕಾಯ್ದುಕೊಂಡಿರುವ ಟೀಂ ಇಂಡಿಯಾ ಸೆಮಿಫೈನಲ್ಗೆ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಅತ್ತ ಪಾಕ್ ತಂಡವು ಉತ್ತಮ ಪ್ರದರ್ಶನ ನೀಡುತ್ತಿದ್ದು 8 ಅಂಕಗಳೊಂದಿಗೆ ಟೂರ್ನಿಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.